ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಚಿಕನ್ ಗ್ರಿಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಚಿಕನ್ ಗ್ರಿಲ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಹಂಗೆ ತೆಗೆದಿಟ್ರೆ ನೀರೆಲ್ಲ ಬಂದುಬಿಡುತ್ತೆ, ಆವಾಗ ಗಟ್ಟಿ ಮೊಸರು ಸಿಗುತ್ತೆ ನಮಗೆ. ಆ ಗಟ್ಟಿ ಮೊಸರು ಹಾಕ್ಕೊಳ್ಬೇಕು. ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊಸರು ಗಟ್ಟಿ ಇದ್ರೇ ಮಸಾಲ ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು ಗರಂ ಮಸಾಲ. ಹಾಗೆ ಚಾಟ್ ಮಸಾಲ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಚಾಟ್ ಮಸಾಲನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮಾಡ್ಕೊಂಡಿರೋಂತಹ ಚಾಟ್ ಮಸಾಲ ಇದು, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲ ಇಲ್ಲ ಅನ್ನೋರು ಚಿಕನ್ ತಂದೂರಿ ಪೌಡರ್ ಸಿಗುತ್ತಲ್ವ ಅಂಗಡಿಯಲ್ಲಿ, ಅದನ್ನು ಸಹ ತಂದು ಹಾಕ್ಕೊಳ್ಬೋದು. ಇಲ್ಲಿ ನಾನು ಕಸೂರಿ ಮೇಥಿನ 1.25 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ, ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ನಿಂಬೆಹಣ್ಣನ ರಸ ಹಿಂಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ 1/2 ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾಕಂದರೆ ನೀರೆಲ್ಲೂ ಮಿಕ್ಸ್ ಮಾಡೋ ಆಗಿಲ್ಲ, ಎಣ್ಣೆಯಲ್ಲೇ ನಾವು ಈ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲನ ಎಣ್ಣೆಯಲ್ಲಿ ಕಲಸೋದ್ರಿಂದ ಚಿಕನ್ಗೆ ಕೋಟಿಂಗ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಸಾಲ ಹತ್ಕೊಳ್ಳುತ್ತೆ. ಆಮೇಲೆ ಎಲ್ಲೂ ಎಣ್ಣೆಯಲ್ಲಿ ಬಿಡೋದಿಲ್ಲ ಮಸಾಲ, ಅದಕ್ಕೋಸ್ಕರ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಈ ಮಸಾಲನ ಕಲಸ್ಕೊಳ್ಬೇಕು. ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಹುಳಿ ಏನಾದ್ರು ಕಮ್ಮಿ ಆಗಿತ್ತು ಅಂದರೆ ಹಾಕ್ಕೊಳ್ಬೋದು, ಉಪ್ಪು ಏನಾದ್ರು ಕಮ್ಮಿ ಆಗಿತ್ತು ಅಂದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ನೋಡಿ ಈಗ ಮಸಾಲ ರೆಡಿಯಾಗಿದೆ ಅಲ್ವಾ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಚಿಕನ್ ತಗೊಳ್ತೀನಿ. ನೋಡಿ ಈಗ ಮಸಾಲ ನೀಟಾಗಿ ಕಲಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ನು, ತಂದೂರಿ ಚಿಕನ್ ಅಂತಲೂ ಸಹ ಕರಿಬೋದು ನಾವು. ಈಗ ನಾನಿಲ್ಲಿ 1.5 ಕೆಜಿಯಷ್ಟು ಚಿಕನ್ನ ಈ ರೀತಿಯಾಗಿ ಕಟ್ಸ್ಕೊಂಬಂದಿದ್ದೀನಿ. ಅಲ್ಲಿ ಚಿಕನ್ ಅಂಗಡಿಯಲ್ಲೇ ಹೇಳಿದ್ರೆ ನಾವು ಚಿಕನ್ ಗ್ರಿಲ್ ಮಾಡ್ತೀವಿ ಅಂತ ಈ ಥರ ಕಟ್ಕೊಡ್ತಾರವರು. ನೋಡಿ ನಾವು ಮಸಾಲ ತುಂಬಬೇಕಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಿಕನ್ನು ಮಸಾಲ ನೀಟಾಗಿ ಹತ್ಕೊಳ್ಳುತ್ತೆ ಒಳಗೆಲ್ಲ, ಚೆನ್ನಾಗಿ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಪೂರಾ ಒಂದು ಚಿಕನ್ ಮಾಡೋಕ್ಕಾಗೋದಿಲ್ಲ ಅಂದರೆ 3 ಭಾಗ ಮಾಡ್ಕೊಳ್ಬೋದು. ಈ ಚಿಕನ್ನ 3 ಭಾಗ ಮಾಡಿಬಿಟ್ಟು ಮಸಾಲ ಹಚ್ಕೊಂಡು ಎಣ್ಣೆಯಲ್ಲಿ ಕರಿಬೋದು. ನೋಡಿ ಈ ಥರ ಎಲ್ಲ ಕಡೆಯೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಸಾಲ ಚೆನ್ನಾಗಿ ಒಳಗೆ ಹೀರ್ಕೊಳ್ಳುತ್ತೆ ಚಿಕನ್ನು. ಒಂದು ಸ್ವಲ್ಪ ಪೋರ್ಕಲ್ಲಿ ಈ ಥರ ಚುಚ್ತಾ ಇದ್ದೀನಿ, ನೀಟಾಗಿ ಒಳಗೆಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಮಸಾಲ. ನೋಡಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಮಸಾಲ ಹಚ್ಕೊಳ್ಳೋಣ ನೀಟಾಗಿ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲ, ಅದನ್ನು ಈ ಚಿಕನ್ಗೆ ಕ್ಲೀನಾಗಿ ತುಂಬಿಕೊಳ್ಬೇಕು. ನಾವೇನು ಕಟ್ ಮಾಡೀವಲ್ಲ ಆ ಸಂಧಿಯಲ್ಲೆಲ್ಲ ಚೆನ್ನಾಗಿ ಈ ಮಸಾಲನ ಹಚ್ಕೊಳ್ಬೇಕು. ನೋಡಿ ಈ ಥರ ಹತ್ಕೊಂಡ್ರೆ ನಮಗೆ ಚಿಕನ್ ಗ್ರಿಲ್ಲು ಮಾಡಿದಾದಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಮಸಾಲ ಚೆನ್ನಾಗಿ ಹತ್ತಲಿಲ್ಲ ಅಂದರೆ ಅದು ಒಳಗೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಮಸಾಲನೆಲ್ಲ ಚೆನ್ನಾಗಿ ಈ ಚಿಕನ್ಗೆ ಹಚ್ಕೊಂಡಿದ್ದಾಗಿದೆ. ಇದನ್ನು ಏನಿಲ್ಲ ಅಂದ್ರೂ 1/2 ಗಂಟೆ ಅಥವಾ 1 ಗಂಟೆ ನೆನೆಯೋಕ್ಕೆ ಬಿಡಬೇಕು. 1 ಗಂಟೆ ನೆನೆಯೋಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಸಾಲನ. ಮನೆಯಲ್ಲಿಯೇ ಮೈನಿಸ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮಗೆ. ನಾವು ರೆಸ್ಟೋರೆಂಟ್ಗಳಲ್ಲಿ ಈ ಥರ ಮೈನಿಸ್ ಇಟ್ಟಾಗ ಯಾವ ಥರ ಮಾಡೋದು ಇದು ತುಂಬಾ ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಳ್ತೀವಿ. ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ 2 ಮೊಟ್ಟೆ ಹಾಗೆ 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1/5 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಳಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನೂ ಹಾಕ್ಬಿಟ್ಟು ನಾವು ರುಬ್ಕೊಳ್ಬೇಕು ಇದನ್ನು ಮಿಕ್ಸಿಯಲ್ಲಿ. ನೋಡಿ ಒಂದು ಟ್ರಿಪ್ ಈ ಥರ ರುಬ್ಕೊಳ್ಬೇಕು, ಅದು ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ನೈಸಾಗಿ ನುಣ್ಣಗಾಗಿದೆ ಅಲ್ವಾ. ಇದಕ್ಕೆ ನಾನು 1/2 ಬಟ್ಲಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಹಾಕ್ಬಿಟ್ಟು ಇನ್ನೂ ಒಂದು ಸಲ ಇದನ್ನ ರುಬ್ಕೊಳ್ಳೋಣ.
ಎರಡನೇ ಸಲ ರುಬ್ಬಿದಾಗ ಒಂದು ಅದಕ್ಕೆ ಬರುತ್ತೆ ಮೈನಸು. ನೋಡಿ ಈಗ ಒಳ್ಳೆ ಒಂದು ಅದದಲ್ಲಿ ಬಂದಿದೆ ಅಲ್ವಾ. ಈಗ ಉಳಿದಿರೋ ಇನ್ನೊಂದು ಅರ್ಧ ಬಟ್ಲು ಎಣ್ಣೆನ ಒಳಗೆ ಹಾಕ್ಕೊಳ್ಳೋಣ. ಮತ್ತೆ ಇನ್ನೊಂದು ಸಲ ಮಿಕ್ಸಿನ ಆನ್ ಮಾಡಿಕೊಂಡು ರುಬ್ಕೊಳ್ಬೇಕಿದನ್ನು. ಯಾವ ಥರ ಅಂದರೆ ಆಫ್ ಮಾಡೋದು ಆನ್ ಮಾಡೋದು ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಕ್ರೀಮಿಯಾಗಿ ಬರುತ್ತೆ ಮೈನಸು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸುಲಭವಾಗಿ ಮೈನಸ್ನ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಅಂಥೇಳಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಚಿಕನ್ ಜೊತೆಗೆ ಈ ಥರ ಒಂದು ಮೈನಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒನ್ ಅವರ್ ಆದಮೇಲೆ ನಾನು ಚಿಕನ್ನ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಅಲ್ವಾ ಚಿಕನ್ನು. ನೋಡಿ ಈಗ ಈ ಥರ ಒನ್ ಅವರ್ ಬಿಟ್ಟರೆ ನಮಗೆ ಚಿಕನ್ ಗ್ರಿಲ್ ತುಂಬ ರುಚಿಯಾಗಿರುತ್ತೆ. ಈಗ ಚಿಕನ್ನ ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಬಿಟ್ಟು 1 ಕೆಜಿ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಯಲ್ಲಿ ಮಸಾಲದಲ್ಲಿ ನೆಂದಿರುವಂಥ ಚಿಕನ್ನ ಹಾಕ್ಕೊಳ್ಬೇಕು, ಚೆನ್ನಾಗಿ ಕರ್ಕೊಳ್ಬೇಕು. ನಾನಿಲ್ಲಿ ಬಾಂಡ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ, ನೀವು ಮಾಡೋದಾದರೆ ಸ್ವಲ್ಪ ದೊಡ್ಡ ಬಾಂಡ್ಲಿ ಇಟ್ಕೊಳ್ಳಿ, ಅದರಲ್ಲಿ ಫ್ರೀಯಾಗಿ ಚಿಕನ್ನ ಕರಿಬೋದು. ಈಗ ಎಣ್ಣೆ ಬಿಸಿಯಾಗಿದೆ ಅಲ್ವಾ, ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಒಳಗೆ. ನೀವು ಓವನ್ ಇದ್ದವರು ಓವನಲ್ಲಿ ಮಾಡ್ಕೊಳ್ಬೋದು, ನಮ್ಮನೇಲಿ ಓವನ್ ಇಲ್ಲ. ನಾನು ಈ ಥರ ಎಣ್ಣೆಯಲ್ಲೇ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೂ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಬೇಕು, ಮಸಾಲ ಎಲ್ಲೂ ಬಿಟ್ಕೊಳ್ಳೋದಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಏನೂ ಕಷ್ಟ ಆಗೋದಿಲ್ಲ. ನೋಡಿ ಮಸಾಲ ಎಲ್ಲರೂ ಬಿಟ್ಕೊಂಡಿದೆಯಾ, ಎಲ್ಲೂ ಬಿಟ್ಕೊಂಡಿಲ್ಲ, ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಇದೆ ಚಿಕನ್ನು. ಏನಂದರೆ ನಮ್ಮದು ಸ್ವಲ್ಪ ಬಾಂಡ್ಲಿ ಚಿಕ್ಕದಿರೋದ್ರಿಂದ ಕರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಸ್ವಲ್ಪ ಅಗಲವಾಗಿರೋ ಬಾಂಡ್ಲಿ ಇಟ್ಕೊಂಡು ಕರ್ಕೊಂಡ್ರೆ ಈಸಿಯಾಗಿ ನಾವು ಈ ಚಿಕನ್ ಗ್ರಿಲ್ನ ಮಾಡ್ಕೊಳ್ಬೋದು. ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಇದೆ ಅಲ್ವಾ ಚಿಕನ್ನು, ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟು ನಾವು ಮಸಾಲ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಹೋಗುತ್ತೆ ಈ ಚಿಕನ್ ಗ್ರಿಲ್ಲು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂಥೇಳಿ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಟೇಸ್ಟು ಹೆಂಗಿದೆಯೋ ಏನೋ ಅಂತ ಅಂದ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನಾನು ಎರಡು ಕಡೆಯೂ ಚಿಕನ್ನ ತಿರುಗಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಹೇಳಿ. ಈಸಿಯಾಗಿ ಮಾಡ್ಕೊಳ್ಳಿ ಬೇಗ ನೀವು ಮನೆಯಲ್ಲಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗಳಂತೂ ಕಾಯ್ತಾ ಇದ್ದಾಳೆ ಯಾವಾಗ ತಿನ್ನೋಣ ಅಂತೇಳಿ, ಯಾಕಂದರೆ ಅವಳು ಫಸ್ಟ್ ಟೈಮು ಈ ಥರ ಚಿಕನ್ನ ಮಾಡ್ತಿರೋದು ನೋಡ್ತಿರೋದು. ನೋಡಿ ಈಗ ಎಲ್ಲ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ, ಮಸಾಲ ಮಾತ್ರ ಎಲ್ಲೂ ಬಿಟ್ಕೊಂಡಿಲ್ಲ, ಚೆನ್ನಾಗಿ ಚಿಕನ್ಗೆ ಹತ್ಕೊಂಡಿದೆ, ಕಲರಲ್ಲೇ ಗೊತ್ತಾಗುತ್ತೆ. ನೋಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಚಿಕನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಕರೆದಿರೋದ್ರಿಂದ ಕಬಾಬ್ ಥರ ಆಗಿದೆ ಅಲ್ವಾ, ನಮಗೆ ಚಿಕನ್ ಗ್ರಿಲ್ ಬೇಕಾಗಿರೋದು. ಇದನ್ನ ಸುಟ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿರುತ್ತೆ. ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಸೈಡಿಗೆ ಇಟ್ಕೊಳ್ತೀನಿ ನಾನು, ಎಣ್ಣೆಯಲ್ಲಿ ಕರೆದಿದ್ದೀನಿ, ಸ್ವಲ್ಪ ಎಣ್ಣೆ ಇಳ್ಕೊಳ್ಳಿ ಅಂತೇಳಿ ಈ ಥರ ಇಟ್ಕೊಂಡಿರೋದಷ್ಟೇ. ಒಳಗೆಲ್ಲ ಎಣ್ಣೆ ಹೋಗಿರುತ್ತಲ್ವಾ, ಅದಕ್ಕೆ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಟೇಸ್ಟು ಅಷ್ಟೇ, ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡಿತ್ತಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಒಲೆ ಮೇಲೆ ಇನ್ನೊಂದ್ಸಲ ಸುಡ್ತಾ ಇದ್ದೀನಿ. ಸುಟ್ಟಾಗ ನಮಗೆ ಈ ಚಿಕನ್ ಗ್ರಿಲ್ಲು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ಟೇಸ್ಟ್ ಹೇಗಿರುತ್ತೆ ನಾವು ಚಿಕನ್ ಗ್ರಿಲ್ನ ಸುಟ್ಟಾಗ ಅಂತೇಳಿ. ನೋಡಿ ಈ ಥರ ಎಲ್ಲ ಕಡೆಯೂ ಒಲೆ ಮೇಲೆ ಸುಟ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಸುಟ್ಕೊಳ್ಬೇಕು ಚಿಕನ್ನ. ಅಲ್ಲಿ ನಾವು ಎಣ್ಣೆಯಲ್ಲಿ ಕರೆದಿರೋದ್ರಿಂದ ಸ್ವಲ್ಪ ಕಬಾಬ್ ಥರ ಟೇಸ್ಟ್ ಇರುತ್ತಲ್ವಾ. ಈಗ ನಾನು ಇದನ್ನು ಸುಟ್ಕೊಳ್ತಾ ಇದ್ದೀನಿ ಒಲೆಯಲ್ಲಿ. ಈಗ ನಮಗೆ ನಿಜವಾಗ್ಲೂ ಚಿಕನ್ ಗ್ರಿಲ್ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಎಲ್ಲ ಕಡೆ ಈ ಥರ ಸುಟ್ಕೊಳ್ತಾ ಇದ್ದೀನಿ ಚಿಕನ್ನ. ಬೇಗ ಬೇಗ ಮಾಡ್ಕೊಳ್ಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ನಾವು ಎಲ್ಲ ಹೊರಗಡೆ ಹೋಗ್ಬಿಟ್ಟು ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ತಿನ್ನೋದಕ್ಕಿಂತ ಅದೇ ದುಡ್ಡನ್ನ ನಾವು ಮನೆಯಲ್ಲೇ ಚಿಕನ್ ತಂದ್ಕೊಂಡು ಈ ಥರ ಮನೆಯವರೆಲ್ಲರೂ ತಿನ್ಬೋದು, ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಹೋಗಿ ಒಬ್ಬರು ಇಬ್ಬರು ತಿನ್ಬರೋದಕ್ಕಿಂತ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ನಾವು ಮನೆಯಲ್ಲಿ ಚಿಕನ್ ಗ್ರಿಲ್ ಮಾಡಿಕೊಟ್ರೆ. ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ನಾನು. ಈ ಥರ ಎಲ್ಲ ಒಲೆ ಮೇಲೆ ಚೆನ್ನಾಗಿ ಸುಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನೀವು ಬೇಕಾದ್ರೆ ಮೇಲೆ ತುಪ್ಪನೂ ಹಚ್ಕೊಳ್ಬೋದು. ನಾನು ಎಣ್ಣೆಯಲ್ಲಿ ಕರೆದು ತೆಗೆದಿರೋದ್ರಿಂದ ನಾನು ಎಣ್ಣೆನೂ ಹಚ್ಚಿಲ್ಲ ತುಪ್ಪನೂ ಹಚ್ಚಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಿಕನ್ ಗ್ರಿಲ್ ಜೊತೆ ಗ್ರೀನ್ ಚಟ್ನಿ ಮೈನಸ್ ಇಟ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.